ನಮಸ್ಕಾರ ಗೆಳೆಯರೇ, ಈ ವಿಡಿಯೋದಲ್ಲಿ ನಾವೀಗ ವಿವಿಧ ಬಗೆಯ ಮಣ್ಣಿನ ವಿಧಗಳಾಗಿ ರೋಟೋವೇಟರ್ನ ಆರ್ಪಿಎಂ ಜೊತೆ ಟ್ರ್ಯಾಕ್ಟರ್ನ ಆರ್ಪಿಎಂ ಅನ್ನ ಹೊಂದಿಸುವುದು ಹೇಗೆಂಬುದನ್ನು ನಿಮಗೆ ತೋರಿಸುತ್ತಾ ತಿಳಿಸಿಕೊಡುತ್ತೇವೆ. ಇದಕ್ಕಾಗಿ ಮೇನ್ ಗೇರ್ ಬಾಕ್ಸ್ ನಲ್ಲಿ ಸೂಕ್ತ ಗೇರ್ ಜೋಡಿಯನ್ನ ಹೇಗೆ ಆರಿಸಬೇಕೆಂದು ನೀವು ತಿಳಿದಿರಬೇಕು. ಮೊದಲನೇದಾಗಿ ನೀವು ನಿಮ್ಮ ಮಹಾವೇಟರ್ ಮತ್ತು ಟ್ರ್ಯಾಕ್ಟರ್ ಅನ್ನು ಸಮತಟ್ಟಾದ ಮೇಲ್ಮೈ ಇರುವ ಜಾಗದಲ್ಲಿ ನಿಲ್ಲಿಸಿ. ಇದಾದ ಮೇಲೆ ರೋಟೋವೇಟರ್ನ ಟಾಪ್ ಲಿಂಕ್ ತೆರೆಯಿರಿ. ಇದರಿಂದ ರೋಟೋವೇಟರ್ ಟ್ರ್ಯಾಕ್ಟರ್ ಕಡೆಗೆ ವಾಲುತ್ತದೆ. ಗೇರ್ ಬಾಕ್ಸ್ನ ಕವರ್ ಮತ್ತು ಗ್ಯಾಸ್ಕೆಟ್ಗಳನ್ನು ತೆರೆಯಿರಿ. ನೀವೇ ನೋಡುವಂತೆ ರೋಟೋವೇಟರ್ನ ಮೇನ್ ಗೇರ್ ಬಾಕ್ಸ್ನಲ್ಲಿ ಎರಡು ಗೇರ್ಗಳು ಕಾರ್ಖಾನೆಯಿಂದ ಜೋಡಣೆಯಾಗಿ ಬಂದಿರುತ್ತದೆ. ಗೇರ್ ಎ ಎಂಬುದು ಡ್ರೈವ್ ಚಾಲನೆ ಗೇರ್ ಆಗಿರುತ್ತದೆ ಮತ್ತು ಗೇರ್ ಬಿ ಎಂಬುದು ಡ್ರಿವನ್ ಚಾಲಿತ ಗೇರ್ ಆಗಿರುತ್ತದೆ. ಇದರಲ್ಲಿ ಸದ್ಯಕ್ಕೆ 17-21 ಗೇರ್ ಜೋಡಿಯು ಕಾರ್ಖಾನೆಯಿಂದಲೇ ಭದ್ರವಾಗಿ ಜೋಡಣೆಯಾಗಿದೆ. ಇದಲ್ಲದೆ ಟ್ರ್ಯಾಕ್ಟರ್ನ ಆರ್ಪಿಎಂ ಅನ್ನ ರೋಟೋವೇಟರ್ ಜೊತೆ ಹೊಂದಿಸಲೆಂದು ನಮ್ಮ ಬಳಿ 18-20 ಗೇರ್ ಜೋಡಿಯು ಖರೀದಿಗೆ ಸಿಗುತ್ತದೆ. ಪ್ರತಿಯೊಂದು ಗೇರ್ನಲ್ಲೂ ಹಲ್ಲುಗಳಿರುವುದನ್ನು ನೀವು ನೋಡಿರಬಹುದು. 17 ಗೇರ್ನಲ್ಲಿ 17 ಹಲ್ಲುಗಳಿದ್ದು 21 ಗೇರ್ನಲ್ಲಿ 21 ಹಲ್ಲುಗಳಿರುತ್ತವೆ. ಆರ್ಪಿಎಂ ಚಾರ್ಟ್ ಪ್ರಕಾರ ನಿಮಗೆ ಬೇಕಾದ ಯಾವುದೇ ಟ್ರ್ಯಾಕ್ಟರ್ ಆರ್ಪಿಎಂಗೆ ಅನುಗುಣವಾಗಿ ನೀವು ಗೇರ್ ಜೋಡಿಯನ್ನ ಹೊಂದಿಸಬೇಕು. ನಾವೀಗ 17-21 ಅನ್ನು ಬದಲಿಸಿ 18-20 ಗೇರ್ ಜೋಡಿಯನ್ನು ಮಾಡುತ್ತೇವೆ. ಇದರಿಂದ ನಮಗೆ 194 ಆರ್ಪಿಎಂ ಸಿಗಬಹುದು. ಇದರರ್ಥ ನೀವು ಅಗತ್ಯವಿರುವ ಯಾವುದೇ ಆರ್ಪಿಎಂಗೆಂದೆ ಒಂದು ಜೋಡಿ ಗೇರನ್ನ ಮಣ್ಣಿಗೆ ಅನುಗುಣವಾಗಿ ಹೊಂದಿಸಬಹುದು. ಸರಿಯಾದ ಆರ್ಪಿಎಂನಲ್ಲಿ ಓಡಿಸುವುದರಿಂದ ಟ್ರ್ಯಾಕ್ಟರ್ನಲ್ಲಿ ಲೋಡ್ ಸಹ ಕಡಿಮೆಯಾಗುತ್ತದೆ. ಮತ್ತು ರೋಟೋವೇಟರ್ ಅನ್ನು ಓಡಿಸುವುದು ಸುಲಭವಾಗುತ್ತದೆ. ಇದೀಗ ಗೇರ್ ಜೋಡಿಯನ್ನು ಹಾಕಿದ ನಂತರ ಅವುಗಳ ಮೇಲೆ ಸರ್ಕ್ಲಿಪ್ ಹಾಕಿ ಅವುಗಳನ್ನ ಲಾಕ್ ಮಾಡಿ. ಹಿಂಭಾಗದ ಕವರ್ ಅನ್ನ ಗ್ಯಾಸ್ಕೆಟ್ ಜೊತೆ ಜೋಡಿಸಿ ಮತ್ತು ಬೋಲ್ಟ್ಗಳನ್ನ ಬಿಗಿ ಮಾಡಿ. ಆಯಿಲ್ ಬ್ರೀದರ್ ತೆರೆದು ಗೇರ್ ಬಾಕ್ಸ್ಗೆ ಅಗತ್ಯಕ್ಕೆ ಅನುಸಾರವಾಗಿ ಗೇರ್ ಆಯಿಲ್ ಸುರಿಯಿರಿ ಮತ್ತು ತೈಲವಿರುವ ಮಟ್ಟವನ್ನ ತಪ್ಪದೇ ಪರೀಕ್ಷಿಸಲು ಮರೆಯದಿರಿ. ಈಗ ನಿಮ್ಮ ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡಿ. ರೋಟೋವೇಟರ್ ಅನ್ನು ಮೇಲಕ್ಕೆತ್ತಿ ಹಾಗೆ ಪಿಟಿಒ ಶಾಫ್ಟ್ ಅನ್ನು ನಿಧಾನವಾಗಿ ತಿರುಗಿಸಲು ಶುರು ಮಾಡಿ. ಚಾಲನೆ ಮಾಡುವಲ್ಲಿ ಯಾವುದೇ ತೊಂದರೆ ಇದ್ದರೆ ಅದರಿಂದ ಹೊರಬರುವ ಶಬ್ದದಿಂದಲೇ ನಿಮಗೆ ತಿಳಿಯುತ್ತದೆ. ಈಗ ಏನು, ಮಹೇಂದ್ರ ಮಹಾವೇಟರ್ ಅನ್ನು ಜಮೀನಿನಲ್ಲಿ ಓಡಿಸಿ, ಉತ್ತಮವಾದ ಮತ್ತು ಪುಡಿ ಪುಡಿ ಮಣ್ಣನ್ನು ಪಡೆಯಿರಿ.